नमस्कार वीक्षकरे, शुभोदय। जातक फल विशेष कार्यक्रम के तमगेल्लरिगू स्वागत। नानु शमीरा बिळुवायि। वीक्षक इवत्तिन जातक फल कार्यक्रम दिन विशेषते एनु, 12 राशिगळ फलाफल हेगिदे अन्नोदन्न तिळिसिकोडोदक्के नम्मोंदिगिद्दारे ज्योतिष्य प्राज्ञरागिरुव श्रीकंठ शास्त्रिगळु। शास्त्रिगळे, कार्यक्रमक्के स्वागत। नमस्कारगळु शास्त्रिगळे, ई दिनद विशेषते एनिदे तिळिसिकोडि। श्री गुरुभ्यो नमः। हरि ओम्। मूर्तित्वे परिकल्पित शशिभृतो वृत्मा पुनर्जन्मना आत्मेत्यात्मविदां कृतुश्चेजतां भर्त्वा अमरं ज्योतिषां। लोकानां प्रलयोद्भवस्थितिविभुश्चानैकधा यशरतौ वाचन्न सददातुनेक किरणः त्रैलोक्यदीपो रविः। वीक्षकरेल्लरिगू शुभोदय, शुभ बेळगु। ई दिनद संदेशगळन्नु परिशीलिसुव मुन्न इवत्तिन पंचांगवन्नु गमनिसिकोळ्ळोण। श्री शुभकरनाम संवत्सर उत्तरायण ವಸಂತ ಋತು ಚೈತ್ರಮಾಸ ಶುಕ್ಲಪಕ್ಷವಾಗಿರತಕ್ಕಂಥದ್ದು। ಈ ದಿವಸ ಶುಕ್ರವಾರವಾಗಿದೆ। ಚತುರ್ದಶಿ ತಿಥಿ ಉತ್ತರ ಫಲ್ಗುಣಿ ನಕ್ಷತ್ರ ಈ ದಿವಸ। ಈ ದಿವಸ ಶುಕ್ರವಾರ ಚಂದ್ರನಿಗೆ ಪಕ್ಷದ ಬಲವೂ ಇದೆ। ಹೀಗಾಗಿ ಈ ದಿವಸದ ಮಟ್ಟಿಗೆ ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ಸನ್ನಿಧಾನದಲ್ಲಿ ತುಪ್ಪ, ಒಂದು ತಟ್ಟೆಯ ಮೇಲೆ ತಾಮ್ರದ ತಟ್ಟೆ, ತಟ್ಟೆಯ ಮೇಲೆ ಮುತ್ತುಗದ ಎಲೆಯನ್ನು ಹಾಕಿ, ಸಾಮಾನ್ಯವಾಗಿ ಇಸ್ತ್ರದೆಲೆ ಅಂತಾರಲ್ಲ, ಆ ಎಲೆಯನ್ನು ಹಾಕಿ ಹರಡಿ ಅದರ ಮೇಲೆ ತುಪ್ಪ ಘೃತ, ತುಪ್ಪದ ಭಾಂಡ, ಒಂದು ಹಿತ್ತಾಳೆ ಪಾತ್ರೆಯಲ್ಲಿ ತುಪ್ಪವನ್ನು ಹಾಕಿ ಆ ಹಿತ್ತಾಳೆ ಪಾತ್ರೆ, ಆ ಮುತ್ತುಗದ ಎಲೆಯ ಸಹಿತ, ಆ ಹಿತ್ತಾಳೆ ಪಾತ್ರೆ ಸಹಿತ ತುಪ್ಪವನ್ನು ಸೇರಿಸಿ ಅಮ್ಮನವರ ಸನ್ನಿಧಾನಕ್ಕೆ ದಾನ ಮಾಡುವುದರಿಂದ ಈ ದಿವಸ ಅಮ್ಮನವರ ಅನುಗ್ರಹವಾಗುತ್ತೆ ಮತ್ತು ಆ ಘೃತ ದಾನದಿಂದ ಅಭೀಷ್ಟ ಸಿದ್ಧಿ ಅಂತ ಹೇಳುತ್ತೆ, ಇಚ್ಛೆ ಸಿದ್ಧು ಸಿಗುತ್ತೆ ಅಂತ। ಹೀಗಾಗಿ ಯಾವ ಸಂಕಲ್ಪದಿಂದ ನೀವು ದಾನ ಮಾಡ್ತೀರೋ ಅದು ನಿಮಗೆ ಲಭ್ಯವಾಗುತ್ತೆ, ಪ್ರಾಪ್ತವಾಗುತ್ತೆ ಅಂತ। ಸಾಧ್ಯವಾದರೆ ಆ ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗಲಿ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।